ನೇತ್ರಾಣಿ ಕರ್ನಾಟಕದ ಸ್ಕೂಬಾ ಡೈವಿಂಗ್ ತಾಣವಾಗಿ ಜನಪ್ರಿಯವಾಗಿರುವ ಮುರುಡೇಶ್ವರದ ದ್ವೀಪಗಳಲ್ಲಿ ಒಂದಾಗಿದೆ ಇದನ್ನು ಪಾರಿವಾಳ ದ್ವೀಪ ಎಂದು ಕರೆಯುತ್ತಾರೆ ಮೇಲಿನ ನೋಟಗಳು ಈ ದ್ವೀಪಕ್ಕೆ ಹೃದಯ ಆಕಾರದ ನೋಟವನ್ನು ನೀಡುತ್ತವೆ ಅರೇಬಿಯನ್ ಸಮುದ್ರದ ಪ್ರಶಾಂತ ಮತ್ತು ಆಕಾಶ ನೀಲಿ ನೀರಿನ ಮೇಲೆ ಏರುತ್ತಿರುವ ಈ ಹೃದಯ ಆಕಾರದ ದ್ವೀಪವು ಸ್ಕೂಬಾ ಡೈವಿಂಗ್ಗೆ ಅತ್ಯುತ್ತಮ ತಾಣಗಳಲ್ಲಿ ಒಂದಾಗಿದೆ ಈ ದ್ವೀಪವು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ಮತ್ತು ಬೆಳ್ಳಿಯ ಮರಳು ಮತ್ತು ಪಶ್ಚಿಮ ಘಟ್ಟಗಳನ್ನು ಹಿನ್ನೆಲೆಯಾಗಿ ಹೊಂದಿರುವ ಜನಪ್ರಿಯ ಯಾತ್ರಾ ಪಟ್ಟಣವಾಗಿದೆ ಪವಿತ್ರ ನಗರವಾದ ಮುರುಡೇಶ್ವರದಿಂದ ಸುಮಾರು ಹತ್ತು ನಾಟಿಕಲ್ ಮೈಲುಗಳಷ್ಟು ದೂರದಲ್ಲಿದೆ ನೇತ್ರಾಣಿಯ ಜನವಸತಿಯಿಲ್ಲದ ದ್ವೀಪವಾಗಿದೆ ಇದನ್ನು ಸ್ಥಳೀಯವಾಗಿ ನೇತ್ರಗುಡೋ ಎಂದು ಕರೆಯಲಾಗುತ್ತದೆ ಎಪ್ಪತ್ತು ರಿಂದ ತೊಂಬತ್ತು ನಿಮಿಷಗಳ ರೋಮಾಂಚಕ ದೋಣಿ ವಿಹಾರವು ಮುರುಡೇಶ್ವರದಿಂದ ನೇತ್ರಾಣಿ ದ್ವೀಪಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತದೆ ನೀರೊಳಗಿನ ಪ್ರಪಂಚದ ಅಗಾಧ ಅನುಭವಕ್ಕೆ ಹೆಸರುವಾಸಿಯಾಗಿರುವ ನೀವು ಅರೇಬಿಯನ್ ಸಮುದ್ರಕ್ಕೆ ಸಾಮಾನ್ಯವಾಗಿರುವ ವೈವಿಧ್ಯಮಯ ಮೀನುಗಳ ಜೊತೆಗೆ ನೆಪೋಲಿಯನ್ ವ್ರಾಸೆ ಕೋಬಿಯಾ ಸ್ಟೋನ್ಫಿಶ್ ಬ್ಲ್ಯಾಕ್ ಶಾರ್ಕ್ಸ್ ಗ್ರೇಟ್ ಬರಾಕುಡ ಮುಂತಾದ ಇತರ ಪ್ರಭೇದಗಳೊಂದಿಗೆ ಮುಖಾಮುಖಿಯಾಗುವ ಅವಕಾಶವನ್ನು ಪಡೆಯುತ್ತೀರಿ ನಿಮ್ಮ ನರಗಳ ಮೇಲೆ ಹಿತವಾದ ಪರಿಣಾಮದೊಂದಿಗೆ ನೀರಿನ ಅಡಿಯಲ್ಲಿ ಈ ದಂಡಯಾತ್ರೆಯು ಎಲ್ಲ ಅನುಭವದ ಮಟ್ಟಗಳ ಪ್ರಮಾಣೀಕೃತ ಡೈವರ್ಗಳಿಗೆ ಸೂಕ್ತವಾದ ಡೈವಿಂಗ್ಗೆ ಸೂಕ್ತವಾಗಿದೆ ಬೋಟಿಂಗ್ ಇಲ್ಲಿ ಅತ್ಯಂತ ಪ್ರಿಯವಾದ ಚಟುವಟಿಕೆಯಾಗಿದೆ ಇದನ್ನು ಕಾಲಕಾಲಕ್ಕೆ ಪ್ರವಾಸಿಗರೂ ಅನ್ವೇಷಿಸುತ್ತಾರೆ ಎಲ್ಲಾ ಹಂತಗಳ ಪ್ರಮಾಣೀಕೃತ ಡೈವರ್ಗಳು ಅದನ್ನು ಅನ್ವೇಷಿಸಲು ನೀರಿನ ಅಡಿಯಲ್ಲಿ ಹಿತವಾದ ದಂಡೆಯಾತ್ರೆಯು ಪರಿಪೂರ್ಣ ಡೈವಿಂಗ್ ಅನುಭವವಾಗಿದೆ ನಿಮ್ಮ ಮುರುಡೇಶ್ವರ ಪ್ರವಾಸದ ಪ್ಯಾಕೇಜ್ನಲ್ಲಿ ನೀವು ನೇತ್ರಾಣಿ ದ್ವೀಪವನ್ನು ಸೇರಿಸಿಕೊಳ್ಳಬೇಕು ಸಮುದ್ರ ಜೀವನದ ಮೂಲಕ ಈ ಅದ್ಭುತ ಸ್ಥಳದಲ್ಲಿ ಸುಂದರವಾದ ಸ್ಕೂಬಾ ಡೈವಿಂಗ್ ಅನ್ನು ವೀಕ್ಷಿಸುವುದು ಜೀವಮಾನದ ಅನುಭವವಾಗಿದೆ ಇದು ಸ್ಫಟಿಕ ಸ್ಪಷ್ಟ ನೀರಿನಲ್ಲಿ ಸಮೃದ್ಧವಾಗಿದೆ ಮತ್ತು ಎದ್ದು ಕಾಣುತ್ತದೆ ಸ್ಥಳದ ಆಳವು ಹೆಚ್ಚು ಇಲ್ಲ ಆದ್ದರಿಂದ ಡೈವಿಂಗ್ ಅನ್ನು ಅತ್ಯುತ್ತಮ ಮಟ್ಟದಲ್ಲಿ ಅನುಭವಿಸಬಹುದು ಗುಹೆಯು ಇಲ್ಲಿರುವ ಮತ್ತೊಂದು ಅತ್ಯಂತ ಪರಿಶೋಧನಾತ್ಮಕ ಲಕ್ಷಣವಾಗಿದೆ ಇದು ಉತ್ತರ ಮತ್ತು ದಕ್ಷಿಣದಲ್ಲಿ ತೆರೆಯುತ್ತದೆ ಅದರ ಮೇಲೆ ದೊಡ್ಡ ನೀರು ಗುರುತುಗಳನ್ನು ಹೊಂದಿರುತ್ತದೆ ಗುಹೆಗಳನ್ನು ಅನ್ವೇಷಿಸುವುದು ಪ್ರವಾಸಿಗರಿಗೆ ಬಹಳ ಸಂತೋಷಕರ ಅನುಭವವಾಗಿದೆ ಈ ಸ್ಥಳವು ಆಧ್ಯಾತ್ಮಿಕತೆ ಮತ್ತು ಪ್ರಕೃತಿಯ ಸಮ್ಮಿಲನವಾಗಿದೆ ಡೈವ್ ಸೆಂಟರ್ನಿಂದ ಪರಿಣಿತ ಡೈವರ್ಗಳಿಂದ ಅಗತ್ಯ ಸೂಚನೆಗಳನ್ನು ಸಂಗ್ರಹಿಸಲು ಖಚಿತಪಡಿಸಿಕೊಳ್ಳಿ ಹೆಸರಾಂತ ಡೈವಿಂಗ್ ಶಾಲೆಯ ಮೂಲಕ ಹೋಗುವುದು ಅವರು ಬಳಸುವ ಸರಿಯಾದ ಸಲಕರಣೆಗಳು ಮತ್ತು ಅವರ ಅನುಭವದ ಕಾರಣದಿಂದಾಗಿ ಸಹಾಯ ಮಾಡುತ್ತದೆ ನೀರೊಳಗಿನ ಕೃತಕ ಆಮ್ಲಜನಕೀಕರಣದ ಕಾರಣದಿಂದಾಗಿ ಉದ್ಭವಿಸಬಹುದಾದ ಸಮಸ್ಯೆಗಳಿಂದಾಗಿ ಡೈವಿಂಗ್ ಶಾಲೆಗಳು ನೀವು ವೈದ್ಯಕೀಯವಾಗಿ ಡೈವ್ಗೆ ಯೋಗ್ಯರಾಗಿದ್ದರೆ ಆದ್ಯತೆ ನೀಡುತ್ತವೆ ದ್ವೀಪದ ಪ್ರವೇಶ ಶುಲ್ಕವನ್ನು ಮುಖ್ಯವಾಗಿ ಸ್ಕೂಬಾ ಡೈವಿಂಗ್ಗೆ ಐದು ಸಾವಿರ ರೂಪಾಯಿಗಳು ವಿಧಿಸಲಾಗುತ್ತದೆ ಮುರುಡೇಶ್ವರದಲ್ಲಿ ಭೇಟಿ ನೀಡಬೇಕಾದ ಎಲ್ಲಾ ಸ್ಥಳಗಳಲ್ಲಿ ನೇತ್ರಾಣಿ ದ್ವೀಪವನ್ನು ನೋಡಲೇಬೇಕು ನೀವು ಡಿಸೆಂಬರ್ನಿಂದ ಜನವರಿಯವರೆಗೆ ಈ ಹೃದಯ ಆಕಾರದ ದ್ವೀಪಕ್ಕೆ ಭೇಟಿ ನೀಡಿದರೆ ನೀವು ಅತ್ಯುತ್ತಮ ಅನುಭವವನ್ನು ವೀಕ್ಷಿಸುವಿರಿ ಇಲ್ಲಿ ತಜ್ಞರಿಂದ ಸುರಕ್ಷತಾ ಮಾರ್ಗಸೂಚಿಗಳನ್ನು ಅನುಸರಿಸುವುದು ಮುಖ್ಯವಾಗಿದೆ ನೇತ್ರಾಣಿ ದ್ವೀಪಕ್ಕೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳುಗಳು ಸ್ಕೂಬಾ ಡೈವಿಂಗ್ ಸಮುದ್ರ ಜೀವನದ ಅದ್ಭುತ ಸೌಂದರ್ಯಕ್ಕೆ ಸಾಕ್ಷಿಯಾಗಿದೆ ನೇತ್ರಾಣಿ ದ್ವೀಪದ ಶ್ರೀಮಂತ ಮತ್ತು ಎದ್ದು ಕಾಣುವ ಸಮುದ್ರ ಜೀವನ ಸ್ಫಟಿಕ ಸ್ಪಷ್ಟವಾದ ನೀರು ಮತ್ತು ಅರೇಬಿಯನ್ ಸಮುದ್ರದ ಅನುಕೂಲಕರವಾದ ಆಳವು ಅದ್ಭುತವಾದ ಡೈವಿಂಗ್ ಅನುಭವವನ್ನು ನೀಡುತ್ತದೆ ಇದು ಉಸಿರು ತೆಗೆದುಕೊಳ್ಳುವ ನೋಟವಾಗಿರುವುದರಿಂದ ಬೀಚ್ ಎದುರಿಸುತ್ತಿರುವ ಕೋಣೆಯನ್ನು ಪಡೆಯಲು ಖಚಿತಪಡಿಸಿಕೊಳ್ಳಿ ನೀರಿನ ಅಡಿಯಲ್ಲಿ ಅನ್ವೇಷಿಸಲು ಮೂಲಭೂತ ಫಿಟ್ನೆಸ್ ಮತ್ತು ಉತ್ಸಾಹ ಹೊಂದಿರುವ ಯಾವುದೇ ವ್ಯಕ್ತಿ ಏಕಸ್ಕೂಬಾ ಡೈವ್ ಅನ್ನು ಪ್ರಯತ್ನಿಸಬಹುದು ನೀರೊಳಗಿನ ಸಂವಹನಕ್ಕಾಗಿ ಬಳಸಬೇಕಾದ ವಿವಿಧ ಕೈಸನ್ನೆಗಳು ಮೂಲಭೂತ ಉಸಿರಾಟದ ತತ್ವಗಳು ಮತ್ತು ಉಪಕರಣವನ್ನು ಹೇಗೆ ಬಳಸುವುದು ಎಂಬುದರ ಕುರಿತು ಬೋಧಕನು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾನೆ ಕೈಯ ಚಿಹ್ನೆಗಳನ್ನು ತಪ್ಪಾಗಿ ಗ್ರಹಿಸದೆ ಕಿವಿಗಳ ಮೇಲೆ ಒತ್ತಡವನ್ನು ಹೇಗೆ ಸಮನಾಗಿರುತ್ತದೆ ಎಂಬುದನ್ನು ಕಲಿಯುವುದು ಯಶಸ್ವಿ ಡೈಗೆ ಅವಶ್ಯಕವಾಗಿದೆ ಕೆಲವು ನಿರ್ವಾಹಕರು ತೀರದ ಬಳಿ ಅಥವಾ ಈಜುಕೊಳದಲ್ಲಿ ತ್ವರಿತ ಪ್ರಯೋಗದ ಅವಧಿಯನ್ನು ಸುಗಮಗೊಳಿಸುತ್ತಾರೆ ಈ ಕ್ರಮದಲ್ಲಿ ಬೋಧಕನು ವಿದ್ಯಾರ್ಥಿಯೊಂದಿಗೆ ಧುಮುಕುತ್ತಾನೆ ಮತ್ತು ಅವನಿಗೆ ಅವಳ ನೀರಿನ ಅಡಿಯಲ್ಲಿ ಮಾರ್ಗದರ್ಶನ ನೀಡುತ್ತಾನೆ ವಿದ್ಯಾರ್ಥಿಯು ನೀರಿನೊಳಗಿನ ಮೀನುಗಳು ಮತ್ತು ಬಂಡೆಗಳನ್ನು ಹತ್ತಿರದಲ್ಲಿ ವೀಕ್ಷಿಸಲು ಅನುವು ಮಾಡಿಕೊಡುತ್ತದೆ ಸೋಲೋ ಡೈವಿಂಗ್ ನೇತ್ರಾಣಿ ದ್ವೀಪಗಳಲ್ಲಿ ನೀಡಲಾಗುವ ಮತ್ತೊಂದು ರೀತಿಯ ಸ್ಕೂಬಾ ಡೈವಿಂಗ್ ಕೋರ್ಸ್ ಆಗಿದೆ ಸೋಲೋ ಸ್ಕೂಬಾ ಡೈವಿಂಗ್ ಮಾಡಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳು ಡೈವಿಂಗ್ ಬೋಧಕರ ವೃತ್ತಿಪರ ಸಂಘ ಅಡಿಯಲ್ಲಿ ಪ್ರಮಾಣೀಕರಣ ಕೋರ್ಸ್ ಅನ್ನು ಕೈಗೊಳ್ಳಬಹುದು ಕೋರ್ಸ್ ಸಾಮಾನ್ಯವಾಗಿ ಐದರಿಂದ ರಿಂದ ಏಳು ದಿನಗಳವರೆಗೆ ಇರುತ್ತದೆ ಮತ್ತು ಮೂರು ಮಾಡ್ಯೂಲ್ಗಳನ್ನು ಒಳಗೊಂಡಿರುತ್ತದೆ ತರಗತಿಯ ಅವಧಿಗಳು ಸೀಮಿತ ಡೈವ್ಗಳು ಮತ್ತು ತೆರೆದ ನೀರಿನ ಡೈವಿಂಗ್ ಕೋರ್ಸ್ ಅನ್ನು ಪೂರ್ಣಗೊಳಿಸುವುದರಿಂದ ಬೋಧಕರಿಲ್ಲದೆ ಡೈವ್ ಅನ್ನು ಕೈಗೊಳ್ಳಲು ಮತ್ತು ಇತರ ಡೈವರ್ಗಳಿಗೆ ಮಾರ್ಗದರ್ಶನ ನೀಡಲು ನಿಮಗೆ ಅನುವು ಮಾಡಿಕೊಡುತ್ತದೆ ಒಂದು ಸ್ಕೂಬಾ ಡೈವ್ಗೆ ರೂಪಾಯಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ವೆಚ್ಚವಾಗಬಹುದು ಗುಂಪಿನ ಗಾತ್ರ ಮತ್ತು ಋತುವಿನ ಆಧಾರದ ಮೇಲೆ ನೀವು ಮುರುಡೇಶ್ವರದ ದ್ವೀಪದಲ್ಲಿಯೇ ಲಭ್ಯವಿರುವ ಆಪರೇಟರ್ನೊಂದಿಗೆ ಉತ್ತಮ ದರವನ್ನು ಮಾತುಕತೆ ಮಾಡಬಹುದು ಇಂದಿನ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ